ದರ್ಶನ್ ಮತ್ತು ಅವರ ಸಹಚರರ ಈ ಕ್ರೌರತೆ ಅಟ್ಟಹಾಸವನ್ನು ಎರಡು ಫೋಟೋಗಳು ಬಿಚ್ಚಿಡ್ತಾ ಇದೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಕ್ರೂರತೆಯ ಲೈವ್ ಸಾಕ್ಷಿ ಇದು ಪಬ್ಲಿಕ್ ಟಿವಿಯಲ್ಲಿ ಅಸಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ರೇಣುಕಾಸ್ವಾಮಿ ಕೊನೆ ಕ್ಷಣದ ದಾರುಣ ಫೋಟೋ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು ಪರಿಪರಿಯಾಗಿ ಪ್ರಾಣ ಭಿಕ್ಷೆಯನ್ನು ಬೇಡಿದಂತಹ ಫೋಟೋ ಇದು ನನ್ನನ್ನು ಬದುಕಿಸಿ ಅಂತೇಳಿ ಅಂಗಲಾಚತ ಅಂಗಲಾಚ ರೇಣುಕಾ ರೇಣುಕಾಸ್ವಾಮಿ ಆದರೂ ಕೂಡ ಬಿಟ್ಟಿಲ್ಲ ಇವರು ಸಾವಿನ ಭಯದಲ್ಲಿ ನಡುಗಿದ ರೇಣುಕಾಸ್ವಾಮಿ ಪಬ್ಲಿಕ್ ಟಿವಿಯಲ್ಲಿ ಗುರುವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿನ್ನೆ ಅಷ್ಟೇ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಈ ಬೆನ್ನಲ್ಲೇ ಎರಡು ಫೋಟೋಗಳು ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು ಆ ಫೋಟೋಗಳು ಈ ಭೀಕರತೆ ಭಯಾನಕತೆ ಹೇಗಿತ್ತು ಆ ಸಿಚ್ಯುವೇಶನ್ ಹೇಗಿತ್ತು ಅನ್ನೋದನ್ನು ತೆರೆದಿಡ್ತಾ ಇದೆ ನೀವು ಕೂಡ ಮೊದಲ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಕೈ ಮುಗಿದು ಅಂಗಲ ಹಚ್ತಾ ಇದ್ದಾನೆ ರೇಣುಕಾಸ್ವಾಮಿ ಆರ್ ಆರ್ ನಗರದಲ್ಲಿರುವಂತಹ ಶೆಡ್ನಲ್ಲಿ ಆತನ ಮೇಲೆ ಹಲ್ಲೆ ಆಗಿರುತ್ತೆ ಬಟ್ಟೆಯನ್ನೆಲ್ಲ ಬಿತ್ತಿಸಿರ್ತಾರೆ ಹಿಗ್ಗಾ ಮುಗ್ಗ ಹಲ್ಲೆಯನ್ನು ಮಾಡಿರ್ತಾರೆ ಹನ್ನೆರಡರಿಂದ ಹದಿಮೂರು ಜನ ಲಾರಿ ಎದುರುಗಡೆ ಇರುತ್ತಾನೆ ಲಾರಿ ಎರಡು ಇರುತ್ತೆ ಆತನಿಗೆ ಆ ಲಾರಿಗೆ ಗುದ್ದಿಸುವಂತಹ ಕೆಲಸ ಕೂಡ ಆಗ್ತಾ ಇರುತ್ತೆ ಮೈಯಲ್ಲಿ ರಕ್ತ ಸೋರ್ತಾ ಇರುತ್ತೆ ದಯಮಾಡಿ ಬಿಟ್ಟುಬಿಡಿ ನಾನು ಮಾಡಿದ ತಪ್ಪಾಯಿತು ಇನ್ನು ಮೇಲೆ ನಿಮ್ಮ ಸವಾಹಾಸಕ್ಕೆ ಬರಲ್ಲ ಅಂಥೇಳಿ ಕೈ ಮುಗಿತಾನೆ ಕಾಲಿಗೆ ಬಿಳೋದಕ್ಕೆ ಹೋಗ್ತಾನೆ ಪರಿಪರಿಯಾಗಿ ಕೇಳಿಕೊಳ್ತಾನೆ ಆದರೂ ಕೂಡ ಈ ಕಟುಕರ ಮನಸ್ಸು ಕರಗೋದಿಲ್ಲ ರಕ್ತದಾಹಿಗಳ ಮನಸ್ಸು ಬದಲಾಗುವುದಿಲ್ಲ ಹಿಗ್ಗಾಮುಗ್ಗ ಹಲ್ಲೆ ಮಾಡ್ತಾರೆ ಸಿಕ್ಕ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಹೇಗಿತ್ತು ಅನ್ನೋದಂಥ ಮತ್ತೊಂದು ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ ರೇಣುಕಾಸ್ವಾಮಿಯ ಕೊನೆಯ ಫೋಟೋ ಇದು ಅರೆಜೀವ ಸ್ಥಿತಿಯಲ್ಲಿ ದೇಹ ಇರುತ್ತೆ ಒದ್ದಾಡಿ ಬಿದ್ದಿರುವಂತಹ ಫೋಟೋವನ್ನು ಅವರೇ ಕ್ಲಿಕ್ಕಿಸ್ಕೊಳ್ತಾರೆ ವಿಕೃತಿಯನ್ನು ಮರಿತಾರೆ ನೋಡಿ ಕೈಯ ಮೇಲಾಗಿರುವಂತಹ ಗಾಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ಇದು ಉಲ್ಲೇಖವಾಗಿದೆ ಬರೋಬ್ಬರಿ ಮೂವತ್ತೊಂಬತ್ತು ಗಾಯಗಳಾಗಿರುವಂತಹದ್ದು ರೇಣುಕಾಸ್ವಾಮಿ ದೇಹದ ಮೇಲೆ ಅಷ್ಟರ ಮಟ್ಟಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಟಾರ್ಚರನ್ನು ಕೊಟ್ಟಿದ್ದಾರೆ ಕೊನೆ ಉಸಿರು ನಿಲ್ಲುವವರೆಗೂ ಕೂಡ ಆತನಿಗೆ ಹಿಂಸಿಸಿ ಹಿಂಸಿಸಿ ಪ್ರಾಣವನ್ನು ತೆಗೆದಿರುವಂತಹದ್ದಿದು ಮತ್ತೊಂದು ಕಡೆ ಈ ಲಾರಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರೆ ಅದರ ನಂಬರ್ ಪ್ಲೇಟ್ ಕೂಡ ಕಾಣಿಸ್ತಾ ಇದೆ ಇವೆಲ್ಲವೂ ಕೂಡ ಕೊನೆ ಕ್ಷಣದಲ್ಲಿ ರೇಣುಕಾಸ್ವಾಮಿ ಅನುಭವಿಸಿದಂತಹ ಚಿತ್ರಹಿಂಸೆ ನರಕಯಾತನೆ ಹೇಗಿತ್ತು ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದೆ ರೇಣುಕಾಸ್ವಾಮಿ ಮೇಲೆ ಯಾವ ರೀತಿ ಇವರು ಮುಗಿಬಿದ್ದಿದ್ರು ಹೇಗೆ ಹಲ್ಲೆ ಮಾಡಿದರು ಯಾವ ರೀತಿಯಲ್ಲಿ ಕಟುಕರ ರೀತಿಯಲ್ಲಿ ವರ್ತಿಸಿದ್ರು ಅನ್ನೋದನ್ನು ಕೂಡ ಈ ಫೋಟೋಗಳು ಸಾರಿ ಸಾರಿ ಹೇಳ್ತಾ ಇರುವಂಥದ್ದು ದಯನೀಯ ಸ್ಥಿತಿಯಲ್ಲಿರುವಂಥದ್ದು ಚಿತ್ರದುರ್ಗದಿಂದ ಈತನನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬರ್ತಾರೆ ಆರ್ ಆರ್ ನಗರದ ಶೆಡ್ಗೆ ಕರೆದುಕೊಂಡು ಬಂದ ಮೇಲೆ ಆತನ ಮೇಲೆ ಇವರು ಮುಗಿಬಿದ್ದ ನಂತರ ರೇಣುಕಾಸ್ವಾಮಿಯ ಸ್ಥಿತಿ ಹೀಗಿತ್ತು ಕೈ ಮುಗಿದು ಕೇಳ್ತಾನೆ ಬಿಟ್ಟು ಬಿಡಿ ತಪ್ಪಾಯಿತು ಮತ್ತೆ ನಿಮ್ಮ ಸಹವಾಸಕ್ಕೆ ಬರಲ್ಲ ನಾನು ಮಾಡಿದ ತಪ್ಪು ಈ ತಪ್ಪಿಗೆ ನಾನು ಏನು ಬೇಕಾದರೂ ಶಿಕ್ಷೆ ಅನುಭವಿಸ್ಬಿಡ್ತೀನಿ ನನ್ನನ್ನು ಬಿಟ್ಟುಬಿಡಿ ಅಂಥೇಳಿ ಕಾಲಿಗೆ ಬೀಳ್ತಾನೆ ಕೈ ಮುಗಿತಾನೆ ಅಲ್ಲಿರೋರೆಲ್ಲರನ್ನೂ ಕೂಡ ಕೇಳ್ಕೊಳ್ತಾನೆ ಬಟ್ ಆ ಪಾಪಿಗಳ ಮನಸ್ಸು ಬದಲಾಗೋದಿಲ್ಲ ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾರೆ ಪ್ರಾಣ ಭಿಕ್ಷೆಯನ್ನು ಕೇಳಿದರೂ ಕೂಡ ಅವರು ಒಂದು ರೀತಿಯ ಮೃಗಿಯ ವರ್ತನೆಯನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಉಮೇಶ್ ಈ ಪಾಪಿಗಳ ಕೃತ್ಯಕ್ಕೆ ಅಟ್ಟಹಾಸಕ್ಕೆ ಕ್ರೂರತ್ವಕ್ಕೆ ಈ ಫೋಟೋಗಳಿಗಿಂತ ಸಾಕ್ಷಿ ಬೇರೆ ಇಲ್ಲ ಅನ್ಸುತ್ತೆ ಇದೇ ಫೋಟೋಗಳು ಈ ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಒಂದು ದೊಡ್ಡ ಸಂಕಷ್ಟವನ್ನು ತಂದಿಡುವ ಎಲ್ಲ ಸಾಧ್ಯತೆಗಳು ಎದ್ದು ಕೂಡ ಕಾಣಿಸ್ತಾ ಇದೆ ಉಮೇಶ್ ಆ ಪ್ರೇಮ್ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಸಿಕ್ಕಿರುವಂಥದ್ದು ಪ್ರಾರಂಭದ ಎರಡು ಫೋಟೋಗಳಷ್ಟೇ ಇನ್ನೂ ಕೂಡ ಮೂರು ಫೋಟೋಗಳು ಇರುವಂಥದ್ದು ಆ ಮೂರು ಫೋಟೋಗಳು ಕೂಡ ಆದ್ರೂ ಇವಿಲ್ಲ ಇವರ ಕ್ರೌರ್ಯತೆ ಮತ್ತು ಇವರ ಅಮಾನುಷ್ಯತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಿಮಗೊಂದು ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ ಸದ್ಯಕ್ಕೀಗ ಎರಡು ಫೋಟೋಗಳೇನು ವೈರಲ್ ಆಗಿದಾವೆ ಆ ಎರಡು ಫೋಟೋಗಳಲ್ಲೇ ನೀವು ಗಮನಿಸ್ಬೋದು ರೇಣುಕಾಸ್ವಾಮಿನ ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನೋದು ಅದರ ಹಾಗಾಗಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಅವರ ಗ್ಯಾಂಗಿನ ಅಮಾನುಷ ಮತ್ತು ಕ್ರೌರ್ಯತೆ ಯಾವ ಮಾನವೀಯತೆ ಇಲ್ಲದಂತೆ ಆ ಎಷ್ಟು ಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಎರಡು ಫೋಟೋಗಳು ಪ್ರತ್ಯಕ್ಷ ಸಾಕ್ಷಿಯಾಗಿ ಉಳಿದಿರುವಂಥದ್ದು ಇದು ಕೂಡ ಆರೋಪಿ ವಿನಯ್ ಮೊಬೈಲ್ ನಲ್ಲಿ ಆತ ದರ್ಶನ್ಗೆ ತೋರಿಸೋದಕ್ಕೆ ಅಂತ ಮೊದಲಿಗೆ ತೆಗೆದುಕೊಂಡಿದಂತ ಫೋಟೋಗಳು ಇವು ಅನ್ನೋದು ತನಿಖಾಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು ಇವುಗಳನ್ನು ಡಿಲೀಟ್ ಕೂಡ ಮಾಡ್ಕೊಂಡಿದ್ರು ಡಿಲೀಟ್ ಆಗಿದಂಥ ಎರಡೂ ಫೋಟೋಗಳನ್ನು ಕೂಡ ಈಗ ರಿಟ್ರೀವ್ ಮಾಡಿರುವಂಥದ್ದು ಈಗೇನು ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಏನು ಮಾಡ್ಕೊಬರ್ತಾರೆ ಕಿಡ್ನಾಪ್ ಮಾಡ್ಕೊಂಡ ನಂತರದಲ್ಲಿ ಪಟ್ಟಣಗೆ ಕರ್ಕೊಂಡ್ ಆರೋಪಿಗಳು ನಟ ದರ್ಶನ್ ಪವಿತ್ರ ಗೌಡ ಸ್ಥಳಕ್ಕೆ ಬರುವ ಮುಂಚೆ ಈಗ್ಗಾಮುಗ್ಗಾ ತಳಿಸ್ತಾರೆ ತಳಿಸಿದ ನಂತರದಲ್ಲಿ ಆತನ ಬಟ್ಟೆ ಕಳಚಿ ಆತನಿಗೆ ಆ ಸಂದರ್ಭದಲ್ಲಿ ಅವ್ರು ಕೈ ಮುಗಿತಾ ಇರುವಂತಹ ಫೋಟೋ ತೆಗೆದುಕೊಂಡಿರುವಂಥದ್ದು ಅದಾದ ವಿಚಾರ ಈ ಎರಡು ಫೋಟೋಗಳು ತೆಗೆದುಕೊಂಡ ನಂತರದಲ್ಲಿ ಆ ನಂತರದಲ್ಲಿ ನಟ ದರ್ಶನ್ಗೆ ವಿಚಾರ ಮುಟ್ಟಿಸ್ತಾರೆ ಆ ನಂತರದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಕೂಡ ಸ್ಥಳಕ್ಕೆ ಬಂದು ಏಕಾಏಕಿ ಮೊದಲಿಗೆ ಪವಿತ್ರ ಗೌಡ ಹಲ್ಲೆ ಮಾಡುವಂಥದ್ದು ಆ ನಂತರದಲ್ಲಿ ಲಟಾ ದರ್ಶನು ಆತನ ಸ್ವಾಮಿ ಎದೆಗೆ ಒದಿಯುವಂಥದ್ದು ಆತನ ಒದೆಗೆ ಒದ್ದ ನಂತರದಲ್ಲಿ ತನ್ನ ಬೆಲ್ಟ್ ಬಿಚ್ಚಿಕೊಂಡು ಆತನಿಗೆ ಹಿಗ್ಗಾಮುಗ್ಗಾ ತಳಿಸುವಂಥದ್ದು ಇದೆಲ್ಲ ಆದ ನಂತರದಲ್ಲಿ ಸ್ವಾಮಿ ಸಂಜೆ ಆರು ಮೂವತ್ತರ ಸುಮಾರಿಗೆ ಸಾವನ್ನಪ್ಪಿದ್ದಾನೆ ಅನ್ನೋದು ಈಗ ತನಿಖೆ ವೇಳೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಇದ್ರ ಇದರಲ್ಲಿ ಪ್ರಮುಖವಾಗಿ ಎರಡು ಫೋಟೋಗಳು ಆ ಸ್ವಾಮಿ ಯಾವ ರೀತಿಯಾಗಿ ಬೇಡ್ಕೊಂಡ್ರೂ ಕೂಡ ಇವರು ಒಂಚೂರು ಕೂಡ ಕರುಣೆ ತೋರಿಸ್ದೇನೆ ಆತನ ಮೇಲೆ ಅಲ್ಲೆ ಮಾಡಿ ಕೊಲೆ ಮಾಡಿರುವಂಥದ್ದು ಬಗ್ಗೆ ಸ್ಪಷ್ಟವಾಗಿ ಸಿಗ್ತಾ ಇರುವಂತದ್ದು ಈ ಫೋಟೋಗಳು ಕೂಡ ಈ ಪ್ರಿ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿ ಉಳಿಯಲಿವೆ ಮತ್ತೆ ಆರೋಪಿಗಳಿಗೂ ಕೂಡ ಕಠಿಣ ಶಿಕ್ಷೆ ನೀಡುವ ನಿಟ್ಟಿನಲ್ಲಿ ಇವೆರಡೂ ಕೂಡ ಪ್ರಮುಖ ಸಾಕ್ಷಿಯಾಗಿ ನಿಲ್ಲಲಿವೆ ಪ್ರೇಮ್ ಓಕೆ ಉಮೇಶ್ ಹಾಗೆ ಸಂಪರ್ಕದಲ್ಲಿ